ವಾಮಾಚಾರ ಎಂದಾಕ್ಷಣ ಕೆಲವರಿಗೆ ಭಯ ಉಂಟಾಗುವುದು ಸಹಜವೇ. ಆದರೆ ಆ ಒಂದು ದೃಶ್ಯ ನೋಡಿದವರು ಒಮ್ಮೆ ಅವಕ್ಕಾಗುವುದು ಖಂಡಿತ. ಈ ದೃಶ್ಯ ಕಾಕತಾಳಿಯೋ ಏನೋ ಗೊತ್ತಿಲ್ಲ, ಆದರೆ ವಾಮಾಚಾರಕ್ಕೆ ಪುಷ್ಟಿ ನೀಡುವಂತೆ ಇರುವ ಆ ದೃಶ್ಯ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಏನಿದು ಸ್ಪೆಷಲ್ ಸ್ಟೋರಿ ನೋಡ್ಕೊಂಡು ಬನ್ನಿ. ಮನೆ ಮುಂದೆ ಚಲಿಸಿದ ವಾಮಾಚಾರದ ನಿಂಬೆ ಹಣ್ಣು. ಸಿಸಿಟಿವಿ ನೋಡಿ ಭಯಭೀತರಾದ ಕುಟುಂಬಸ್ಥರು. ಹೌದು, ವಾಮಾಚಾರ ಅಂದ್ರೆ ಕೆಲವರಿಗೆ ಉದ್ಯೋಗ, ಅದನ್ನೇ ಬಳಸ್ಕೊಂಡು ಕೆಲವರನ್ನ ಹೆದರಿಸೋದು, ಹಲವಾರು ರೀತಿಯ ಕೆಲಸಗಳನ್ನ ಮಾಡೋದು ಅವರ ಖಯಾಲಿ ಆಗಿರುತ್ತೆ. ಕಾಕತಾಳಿಯೋ ಏನೋ ಗೊತ್ತಿಲ್ಲ, ಇಲ್ಲೊಂದು ಪ್ರಕರಣ ಬೇರೆಲ್ಲ ಪ್ರಕರಣಗಳಿಗಿಂತಲೂ ಕೂಡ ವಿಚಿತ್ರವಾಗಿ ಮತ್ತೆ ವಿಶಿಷ್ಟ ಅನ್ಸುತ್ತೆ. ಯಾಕಂದ್ರೆ ವಾಮಾಚಾರ ಮಾಡಲಾಗಿದೆ ಎನ್ನಲಾದ ಪೊಟ್ಟಣವೊಂದು ಇದ್ದಕ್ಕಿದ್ದಂತೆ ಚಲಿಸಿದೆ. ಇಂತಹ ದೃಶ್ಯ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಮೊಗ್ಗ ನಗರದ ಕಾಶಿಪುರದ ಎರಡನೇ ತಿರುವಿನಲ್ಲಿ ಕಾಶಿಪುರ ನಿವಾಸಿ ರವಿಕುಮಾರ್ ಹನುಮಂತಪ್ಪ ಅನ್ನೋರ ಮನೆ ಮುಂದೆ ಈ ಘಟನೆ ನಡೆದಿದೆ. ಟಿವಿಎಸ್ ಬೈಕ್ನಲ್ಲಿ ಬಂದ ಪುರುಷ ಹಾಗೂ ಮಹಿಳೆ ಒಂದು ಮನೆ ಮುಂದೆ ಪೊಟ್ಟಣವನ್ನ ಎಸೆದು ಹೋಗ್ತಾರೆ. ಇದಾದ ಕೆಲವೇ ಕ್ಷಣಗಳಲ್ಲಿ ಮನೆಯ ಮಾಲೀಕನ ಪುತ್ರಿ ತುಳಸಿ ಪೂಜೆ ಮಾಡ್ತಾಳೆ. ಆಗ ಇದ್ದಕ್ಕಿದ್ದಂತೆ ಪೊಟ್ಟಣ ಅವಳತ್ತ ಆಕರ್ಷಣೆಗೊಂಡಂತೆ ಚಲಿಸುತ್ತೆ. ಇದನ್ನೆಲ್ಲ ಗಮನಿಸದ ಮಹಿಳೆ ಪೂಜೆ ಮಾಡಿ ಒಳ ಹೋಗ್ತಾರೆ. ಬೆಳಗ್ಗೆ ಮನೆ ಕೆಲಸದವರು ಬಂದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಆಗ ಕುಟುಂಬಸ್ಥರು ಸಿಸಿಟಿವಿ ಚೆಕ್ ಮಾಡಿದಾಗ ದಿಗ್ಭ್ರಮೆಗೊಳಗಾಗ್ತಾರೆ. ಮಂಗಳವಾರ ಬೆಳಗ್ಗೆ ನಮ್ಮ ಮನೆ ಕೆಲಸದವ್ರು ಬಂದಾಗ, ಕಸ ಗುಡ್ಸಕ್ ಬಂದಾಗ ಈ ವಸ್ತುಗಳು ಬಿದ್ದಿರೋದು ಗಮನಕ್ಕೆ ಬಂದು ಅವ್ರು ಬಂದು ಹೇಳಿದ ನಂತರ ನಾವು ಹೊರಗಡೆ ಬಂದು ನೋಡಿ ಸಿಸಿಟಿವಿ ಕ್ಯಾಮ್ರಾವನ್ನು ಗಮನಿಸಿದ್ವಿ. ಬೈಕ್ನಲ್ಲಿ ಬಂದ ಇಬ್ಬರು ಆ ಮನೆ ಮುಂದೆ ಪೊಟ್ಟಣ ಎಸೆದು ಮತ್ತೊಮ್ಮೆ ಅದೇ ದಾರಿಯಲ್ಲಿ ಬರ್ತಾರೆ. ಸರಿಯಾದ ಜಾಗದಲ್ಲಿ ಬಿದ್ದಿದೆಯಾ ಅನ್ನೋದನ್ನ ನೋಡಿ ಅಲ್ಲಿಂದ ಕಾಲ್ ಕಿತ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ ನಂಬರ್ ಸಮೇತ ಸಿಸಿಟಿವಿ ದೃಶ್ಯವನ್ನ ಕುಟುಂಬಸ್ಥರು ವಿನೋಬನಗರ ಪೊಲೀಸರಿಗೆ ನೀಡಿ ದೂರು ಕೊಟ್ಟಿದ್ದಾರೆ. ವಿನೋಬನಗರ ಠಾಣೆಯಲ್ಲಿ ಇದ್ರ ಬಗ್ಗೆ ದೂರು ನೀಡಿದ್ದೀವಿ, ಆದರೂ ಇಲಾಖೆಯವರು ಯಾಕೋ ಅದ್ರ ಬಗ್ಗೆ ಅಷ್ಟು ಗಮನ ಹರಿಸ್ತಾ ಇಲ್ಲ. ಒಟ್ನಲ್ಲಿ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದ್ರು ಇಂಥ ಕೆಲಸಕ್ಕೆ ಕೈ ಹಾಕಿ ಕೆಲವರನ್ನ ಭಯಗೊಳಿಸುತ್ತಿದ್ದಾರೆ. ಈ ಬಗ್ಗೆ ಸರಿಯಾದ ತನಿಖೆಯಾಗಿ ಶಿಕ್ಷೆಯಾಗಬೇಕಾಗಿದೆ. ವಿನಯ್ಪುರದಾಳು, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.